ನಮಸ್ಕಾರ ಗೆಳೆಯರೇ. ಸೊ ಇದು ನಾನು ಯು ಪಿ ಎಸ್ ಸಿನ ಕನ್ನಡದಲ್ಲಿ ಯಾವ ಥರ ನೀವು ಓದಬೇಕು ಅಂತ ಹೇಳಿ ನಾನು ಮಾಡ್ತಿರೋ ಒಂದಷ್ಟು ವೀಡಿಯೋಲ್ಲಿ ಇದು ಇನ್ನೊಂದು ವೀಡಿಯೋ ಆಗಿರುತ್ತೆ. ಈ ವೀಡಿಯೋಲ್ಲಿ ನಾನು ಯು ಪಿ ಎಸ್ ಸಿಯ ಎನ್ವೈರ್ಮೆಂಟ್ ಪೋರ್ಷನ್ ಯಾವ ಥರ ಓದಬೇಕು ಅಂತ ಹೇಳ್ಕೊಡ್ತೀನಿ. ಇದರಲ್ಲಿ ಪ್ರಾಮುಖ್ಯವಾಗಿ ನಮಗೆ ಏನು ತಿಳಿದು ಬರುತ್ತೆ ಅಂತ ಹೇಳಿದ್ರೆ, ಯು ಪಿ ಎಸ್ ಸಿಯಲ್ಲಿ ಆಲ್ಮೋಸ್ಟ್ ಒಂದು 15-20 ಕ್ವೆಶ್ಚನ್ನು ಈ ಪರಿಸರದ ವಿಷಯಗಳ ಬಗ್ಗೆ ಬರುತ್ತೆ. ಈ ಪರಿಸರದ ವಿಷಯ ನೀವು ಓದೋದ್ರಿಂದ ನಿಮಗೆ ಪ್ರಿಲಿಮ್ಸಲ್ಲಿ ಆಲ್ಮೋಸ್ಟ್ ಒಂದು 35-40 ಮಾರ್ಕ್ಸ್ ಅಷ್ಟು ಯೂಸ್ ಆಗುತ್ತೆ. ಇದರಲ್ಲಿ ಒಂದು ಕ್ರಿಟಿಕಲ್ ಕಾಂಪೊನೆಂಟ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ಈ ಎನ್ವೈರ್ಮೆಂಟ್ ರಿಲೇಟೆಡ್ ವಿಷಯಗಳು ಆಲ್ಮೋಸ್ಟ್ ತುಂಬ ಓವರ್ಲ್ಯಾಪಿಂಗ್ ಆಗಿರುತ್ತೆ. ಸೊ ನೀವು ಎನ್ವೈರ್ಮೆಂಟ್ ಓದ್ತೀರಾ ಅಂತ ಹೇಳಿದ್ರೆ, ನೀವು ಅದನ್ನು ಇನ್ ಕನ್ಕರೆನ್ಸ್ ವಿತ್ ಕರೆಂಟ್ ಅಫೇರ್ಸ್ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ರೆಲಿವೆಂಟ್ ಇಂಟರ್ನ್ಯಾಷನಲ್ ಆ್ಯಂಡ್ ನ್ಯಾಷನಲ್ ಅಫೇರ್ಸ್ನ ಓದಬೇಕಾಗುತ್ತೆ. ಈಗ ನೀವು ಎನ್ವೈರ್ಮೆಂಟ್ ಯಾವ ಥರ ಓದ್ತೀರಾ ಅಂತ ಹೇಳಿದ್ರೆ, ಅದಕ್ಕಿಂತ ಮುಂಚೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಿಮಗೆ ಇದು ನಾನು ಪರಿಸರದ ವಿಷಯ ಯಾವ ಥರ ಓದಿದ್ದೀನಿ ಅಂತ ನಿಮಗೆ ಹೇಳ್ಕೊಡ್ತೀನಿ. ಅದೇ ರೀತಿಯಾಗಿ ಹಲವಾರು ಜನ ಉನ್ನತ ರ್ಯಾಂಕನ್ನು ಪಡೆದಿರುವ ಅಧಿಕಾರಿಗಳು ತಮ್ಮದೇ ಆದ ಒಂದು ಶೈಲಿಯನ್ನು ಅವರು ಅಳವಡಿಸಿಕೊಳ್ಳಿರ್ತಾರೆ. ಸೊ ನೀವು ಅದನ್ನು ಫಾಲೋ ಮಾಡ್ಬೋದು. ಸೊ ನಿಮಗೆ ಇದು ಉಪಯೋಗ ಆದರೆ ಅದು ನೀವು ಫಾಲೋ ಮಾಡಿ. ಸೊ ಮೊದಲನೇದಾಗಿ ಎನ್ವೈರ್ಮೆಂಟ್ಗೆ ನಾನು ಉಪಯೋಗಿಸಿದ ಪುಸ್ತಕ ಅಂದರೆ, ಇದು ಶಂಕರ್ ಐ ಎ ಎಸ್ ಅಕಾಡೆಮಿ ಅಂತ ಒಂದು ಚೆನ್ನೈಯಲ್ಲಿ ಒಂದು ಐ ಎ ಎಸ್ ಅಕಾಡೆಮಿ ಇದೆ, ಅವ್ರದ್ದು ಒಂದು ಎನ್ವೈರ್ಮೆಂಟ್ ಅಂತ ಒಂದು ಬುಕ್ ಬರುತ್ತೆ. ಅದು ಕಾಂಪ್ರಿಹೆನ್ಸಿವ್ ಆಗಿದೆ, ತುಂಬ ಚೆನ್ನಾಗಿದೆ, ಅದನ್ನು ಓದಿ. ಅದು ನಿಮಗೆ ತುಂಬಾ ಯೂಸ್ ಆಗುತ್ತೆ. ಹೋಲಿಸ್ಟಿಕ್ ಆಗಿ ಎನ್ವೈರ್ಮೆಂಟ್ ಪೋರ್ಷನ್ಸ್ನ ಕವರ್ ಮಾಡುತ್ತೆ, ರೈಟ್ ಫ್ರಮ್ ಬಯೋಲಾಜಿಕಲ್ ಆಸ್ಪೆಕ್ಟ್ಸ್, ಫಿಸಿಕಲ್ ಆಸ್ಪೆಕ್ಟ್ಸ್ ಮತ್ತು ರೀಸೆಂಟ್ ಡೆವಲಪ್ಮೆಂಟ್ಸ್ ಮತ್ತು ಇಂಟರ್ನ್ಯಾಷನಲ್ ಬಾಡೀಸ್ ಅಂಥೇಳಿ ಕವರ್ ಮಾಡುತ್ತೆ. ಸೊ ಇದನ್ನು ಮಾಡೋದ್ರಿಂದ ನಿಮಗೆ ತುಂಬಾ ಉಪಯೋಗ ಆಗುತ್ತೆ. ಈ ಬುಕ್ಕಲ್ಲಿ ಪ್ರತಿಯೊಂದು ಪೇಜು ಮಾಡಿ, ಈ ಬುಕ್ಕಲ್ಲಿ ಅದ್ರ ಜೊತೆಯಾಗಿ ಪ್ರೀವಿಯಸ್ ಇಯರ್ ಕ್ವೆಶನ್ಸೂ ಇದೆ, ಸೊ ಅದನ್ನು ಮಾಡಿ. ಇದ್ರ ಜೊತೆಯಾಗಿ ನ್ಯೂಸ್ ಪೇಪರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನ್ಯೂಸ್ ಪೇಪರಲ್ಲಿ ಏನೇ ಎನ್ವೈರ್ಮೆಂಟ್ ವಿಷಯ ಬಂದ್ರೂ ನೀವು ಅದನ್ನು ನೋಡ್ಕೊಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈ ಪೊಲ್ಯೂಷನ್ ವಿಷಯ ಬರುತ್ತೆ, ಅಥವಾ ವಾಟರ್ ಬಗ್ಗೆ ಬರುತ್ತೆ, ಓಷನ್ ಆಸಿಡಿಫಿಕೇಷನ್, ಓಝೋನ್ ಮತ್ತು ಆಕ್ಸಿಜನ್ ರಿಲೇಟೆಡ್ ಇಶ್ಯೂಸ್, ಇಂಥದ್ದು ಏನೇ ವಿಷಯ ಬಂದ್ರೂ ನೀವು ಅದನ್ನು ಎನ್ವೈರ್ಮೆಂಟ್ ರಿಲೇಟೆಡ್ ಇದ್ದರೆ ನೀವು ಅದನ್ನು ಸ್ವಲ್ಪ ನೋಡ್ಕೊಬೇಕಾಗುತ್ತೆ. ಆ್ಯಂಡ್ ಥರ್ಡ್ಲಿ, ಇಂಟರ್ನ್ಯಾಷನಲ್ ಇಶ್ಯೂಸ್. ಇವಾಗ ಫಾರ್ ಎಕ್ಸಾಂಪಲ್ G20 ಆಗುತ್ತೆ, ಅಥವಾ ಯುನೈಟೆಡ್ ನೇಷನ್ಸ್ ಯಾವುದೋ ಒಂದು ಸಮಿಟ್ ಆಗುತ್ತೆ, ಅದರಲ್ಲಿ ಯಾವುದೋ ಒಂದು ಇಂಟರ್ನ್ಯಾಷನಲ್ ಟ್ರೀಟಿ ತೊಗೊಂಬರ್ತಾರೆ ವಿತ್ ರಿಲೇಷನ್ ಟು ಎನ್ವೈರ್ಮೆಂಟ್. ಇವಾಗ ಫಾರ್ ಎಕ್ಸಾಂಪಲ್ ವಿಯೆನ್ನಾ ಡಿಕ್ಲರೇಷನ್ ಇದೆ, ಮತ್ತು ಮಾಂಟ್ರಿಯಲ್ ಪ್ರೋಟೋಕಾಲ್ ಇದೆ, ಮತ್ತು ಎನ್ವೈರ್ಮೆಂಟ್ ರಿಲೇಟೆಡೇ ತುಂಬ ಆರ್ಗನೈಸೇಷನ್ಸ್ ಇದೆ. ಸೊ ಅದನ್ನೆಲ್ಲ ನೀವು ನೋಡ್ಕೊಬೇಕು, ಅದು ಎಲ್ಲಿ ಸ್ಥಾಪನೆ ಆಗಿದೆ, ಯಾವ ವರ್ಷದಲ್ಲಾಗಿದೆ, ಅವ್ರದ್ದು ಆಬ್ಜೆಕ್ಟಿವ್ ಏನು, ಮೋಟೋ ಏನು, ಮತ್ತು ನಿಮಗೆ ಈ ಪ್ರತಿಯೊಂದು ಡೀಟೇಲ್ಸು ಗೊತ್ತಿರಬೇಕು. ಸೊ ಇದೆಲ್ಲ ಈ ಶಂಕರ್ ಬುಕ್ಕಲ್ಲಿ ಕಾಂಪ್ರಿಹೆನ್ಸಿವ್ ಆಗಿ ಕವರ್ ಆಗಿದೆ. ಈ ಕರೆಂಟ್ ಅಫೇರ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಎನ್ವೈರ್ಮೆಂಟ್ ಪೋರ್ಷನ್ಗೆ. ಅದನ್ನು ನೀವು ಈಸಿಯಾಗಿ ಮಾಡಬೇಕು ಅಂತ ಹೇಳಿದ್ರೆ, ಮಂತ್ಲಿ ಕರೆಂಟ್ ಅಫೇರ್ಸ್ ಮ್ಯಾಗ್ಝೀನ್ ಬರುತ್ತೆ, ಅದರಲ್ಲಿ ಎನ್ವೈರ್ಮೆಂಟ್ ಪೋರ್ಷನ್ ಅಂತಲೇ ಇರುತ್ತೆ, ಅದರಲ್ಲಿ ಎಲ್ಲ ನ್ಯೂಸು ಇರುತ್ತೆ. ನೀವು ಯಾವುದೇ ಒಂದು ಇನ್ಸ್ಟಿಟ್ಯೂಟ್ನ ತೊಗೊಬೋದು ಮ್ಯಾಗ್ಝೀನು, ಲೈಕ್ ವಿಷನ್, ಇನ್ಸೈಟ್ಸ್, GS ಟುಡೇ, ಸ್ಕೋರ್, ವಾಜಿರಾಮ್, ಯಾವುದನ್ನು ತೊಗೊಳ್ಳಿ ಅದರಲ್ಲಿ ಇರುತ್ತೆ, ಅದನ್ನು ನೀವು ನೋಡ್ಕೊಳ್ಳಿ. ಸಿಮಿಲರ್ಲಿ ಪ್ರಿಲಿಮ್ಸ್ ಎಕ್ಸಾಮ್ ಮುಂಚೆ ಒಂದು 2 ಮಂತ್ಸ್ ಮುಂಚೆ ನಿಮಗೆ ಎನ್ವೈರ್ಮೆಂಟ್ ಅಂತಲೇ ಒಂದು 150 ಪೇಜಸ್ ಕಂಪೈಲೇಷನ್ ಬರುತ್ತೆ, ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ ಪ್ಲಸ್ ಇದನ್ನೆಲ್ಲಾನು ತುಂಬ ಕಾಂಪ್ರಿಹೆನ್ಸಿವ್ ಆಗೋದು, ಯಾಕೆಂದರೆ ಇದು ಮೇನ್ಸ್ಗೂ ಯೂಸ್ ಆಗುತ್ತೆ. ಸೊ ನಿಮ್ಮ ಪ್ರಿಪ್ರೇಷನ್ ಯಾವ ಥರ ಇರಬೇಕು ಅಂತ ಹೇಳಿದ್ರೆ, ನಿಮಗೆ ಕರೆಂಟ್ ಅಫೇರ್ಸ್ ವಿತ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಎನ್ವೈರ್ಮೆಂಟ್ ರಿಲೇಟೆಡ್ ಇಶ್ಯೂ ಗೊತ್ತಿರಬೇಕು, ಯಾಕೆಂದರೆ ಪ್ರಿಲಿಮ್ಸಲ್ಲಿ ಕ್ವೆಶನ್ಸು ಏನೋ ಮಲ್ಟಿ ಡೈಮೆನ್ಷನಲ್ ಆಗಿ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಲೆಟ್ಸ್ ಅಸ್ಯೂಮ್ ಅವನು ಓಷನ್ ಪೊಲ್ಯೂಷನ್ ಬಗ್ಗೆ ಕೇಳಬೇಕು ಅಂತ ಅಂದ್ಕೊಂಡ್ರೆ, ಓಷನ್ ಪೊಲ್ಯೂಷನ್ ಬಗ್ಗೆ ಕೇಳ್ತಾರೆ, ಅದ್ರ ಜೊತೆ ಏನನ್ನ ಟೆಕ್ನಾಲಜಿ ಕೇಳ್ತಾನೆ. ಲೈಕ್ ಫಾರ್ ಎಕ್ಸಾಂಪಲ್ ಈಗ ಪೆಟ್ರೋಲು, ಆಯಿಲು ಓಷನಲ್ಲಿ ಲೀಕ್ ಆದರೆ ಅದನ್ನು ಏನೋ ವಾಪಸ್ ಬ್ರೇಕ್ ಡೌನ್ ಮಾಡೋಕ್ಕೆ ಯಾವುದೋ ಒಂದು ಇದು ಯೂಸ್ ಮಾಡ್ತಾನೆ, ಟೆಕ್ನಾಲಜಿ, ಲೈಕ್ ಆಯಿಲ್ ಜ್ಯಾಪರ್ ಟೆಕ್ನಾಲಜಿನೋ ಅಂತದೇ ಏನೋ ಯೂಸ್ ಮಾಡ್ತಾನೆ. ಸೊ ಆ ಟೆಕ್ನಾಲಜಿ ಎಲ್ಲಿ ಪ್ರಾರಂಭ ಆಯಿತು, ಎಲ್ಲಿ ಬಂತು ಅಂತ ನೀವು ತಿಳ್ಕೊಬೇಕಾಗುತ್ತೆ. ಸೊ ಈ ಥರ ನೀವು ಕಾಂಪ್ರಿಹೆನ್ಸಿವ್ ಆಗಿ ಎನ್ವೈರ್ಮೆಂಟ್ ಓದಿದ್ರೆ ನಿಮಗೆ ಆದಷ್ಟು ಕ್ವೆಶನ್ಸ್ ಆನ್ಸರ್ ಮಾಡೋಕ್ಕಾಗುತ್ತೆ. ಶಾರ್ಟ್ಕಟ್ ಅನ್ನೋದೇನಿಲ್ಲ, ಬಟ್ ಈ ಶಂಕರ್ ಎನ್ವೈರ್ಮೆಂಟ್ ಬುಕ್ ಮತ್ತು ನಿಮ್ಮದು ಕರೆಂಟ್ ಅಫೇರ್ಸ್ನ ಚೆನ್ನಾಗಿ ಓದಿ. ಅದೇ ನಾನು ಹೇಳಿದ್ದೆ, ನ್ಯೂಸ್ ಪೇಪರ್, ಮಂತ್ಲಿ ಕಂಪೈಲೇಷನ್, ಶಂಕರ್ ಎನ್ವೈರ್ಮೆಂಟ್ ಬುಕ್ ಮತ್ತು ಇಯರ್ಲಿ ಕಂಪೈಲೇಷನ್, ಇಷ್ಟು ಮಾಡಿದ್ರೆ ನಿಮಗೆ ಎನ್ವೈರ್ಮೆಂಟ್ ಕಾಂಪ್ರಿಹೆನ್ಸಿವ್ ಆಗಿ ಮುಗಿಸ್ಬೋದು. ಹಾಗೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ನೋಡ್ಕೊಳ್ಳಿ, ಅದರಿಂದ ನಿಮಗೆ ಎನ್ವೈರ್ಮೆಂಟ್ ಹೇಗೆ ಕ್ವೆಶನ್ಸ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಇದು ನಿಮಗೆ ಕೇಳೋದಕ್ಕೆ ತುಂಬ ಸಿಂಪಲ್ ಅನಿಸ್ತಿರ್ಬೇಕು, ಕಮ್ಮಿ ಸೋರ್ಸ್ ಅನಿಸ್ತಿರ್ಬೇಕು, ಬಟ್ ಬಿಲೀವ್ ಮೀ, ದಿಸ್ ಇಸ್ ದಿ ಓನ್ಲಿ ಥಿಂಗ್ಸ್ ದಟ್ ಯು ರಿಕ್ವೈರ್. ಹೆಚ್ಚಿಗೆ ನಾನು ಮಾಡಿಲ್ದಿರೋದೆಲ್ಲ ನಿಮಗೆ ಹೇಳೋಕ್ಕೆ ಹೋಗಲ್ಲ, ಯಾಕೆ ಅಂತ ಹೇಳಿದ್ರೆ ಅದು ಅನ್ನೆಸೆಸರಿ ಆಗುತ್ತೆ, ರಿಪಿಟೇಟಿವ್ ಆಗುತ್ತೆ. ಇಷ್ಟನ್ನೇ ಫಾಲೋ ಮಾಡಿ, ಕರೆಕ್ಟಾಗಿ ಫಾಲೋ ಮಾಡಿ, ಕಾಂಪ್ರಿಹೆನ್ಸಿವಾಗಿ ಫಾಲೋ ಮಾಡಿ, ಡೈಲಿ ಮಾಡಿ, ಮತ್ತು ಬುಕ್ನ, ನಮ್ಮ ಎನ್ವೈರ್ಮೆಂಟ್ ಬುಕ್ನ ಹಲವಾರು ಸಲ ರಿವೈಸ್ ಮಾಡಿ.
ಸೊ ಇಷ್ಟು ಮಾಡೋದ್ರಿಂದ ನಿಮಗೆ ಆದಷ್ಟು ಹೆಲ್ಪ್ ಆಗುತ್ತೆ. ಆಪ್ಷನಲ್ ಆಗಿ ಎನ್ ಸಿ ಆರ್ ಟಿಯಲ್ಲಿ ಒಂದು ಸ್ವಲ್ಪ ಪೋರ್ಷನ್ಸ್ ಇದೆ, ನೀವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಏನೋ ಲಿಂಕಿಂಗ್ ವಿತ್ ಎನ್ವೈರ್ಮೆಂಟ್ ಅದನ್ನು ಮಾಡ್ಬೋದು, ಬಟ್ ನಾನು ಅದನ್ನು ಮಾಡಿಲ್ಲ. ಸೊ ನಾನು ಅದನ್ನು ಮಾಡಿಲ್ಲ ಇರೋದ್ರಿಂದ ನಿಮಗೂ ನಾನು ಅದನ್ನು ಹೇಳ್ತಾ ಇಲ್ಲ. ಸೊ ಇದು ಎನ್ವೈರ್ಮೆಂಟ್ನ ಯಾವ ಥರ ಓದಬೇಕು ಅಂತ ನನ್ನದೊಂದು ಚಿಕ್ಕ ವೀಡಿಯೋ. ಯೂಶ್ವಲಿ ನಾನು 10 ನಿಮಿಷ ವೀಡಿಯೋ ಮಾಡ್ತೀನಿ, ಬಟ್ ಎನ್ವೈರ್ಮೆಂಟ್ ಕಂಟೆಂಟ್ ಇರೋದು ಇಷ್ಟೇ ನನ್ನ ಹತ್ರ. ಸೊ ನೀವು ಚೆನ್ನಾಗಿ ಓದಲಿ ಅಂತ ನಾನು ಭಾವಿಸ್ತಿದ್ದೀನಿ. ಹಾಗೆ ತಾವೆಲ್ಲರೂ ತಮ್ಮ ಆರೋಗ್ಯ ಮತ್ತು ತಮ್ಮ ಕುಟುಂಬದವ್ರನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಈ ಲಾಕ್ಡೌನಲ್ಲಿ ಚೆನ್ನಾಗಿ ಓದಿ, ಆ್ಯಂಡ್ ನಿಮ್ಮದು ಯಾವುದೇ ಒಂದು ಗೋಲಿದ್ರೆ ಸಾಧಿಸಿ ಮತ್ತು ಯಶಸ್ಸನ್ನು ಪಡ್ಕೊಳ್ಳಿ. ಓಕೆ, ಸೊ ಥ್ಯಾಂಕ್ ಯು. ಜೈ ಹಿಂದ್.